ರಾಜಧಾನಿ ದಿಲ್ಲಿಯಲ್ಲಿ ಜನ ವಿಷಗಾಳಿ ಉಸಿರಾಡುವ ವಿಷಮ ಸ್ಥಿತಿ ಇದ್ರೆ ಮೋದಿ ಸರ್ಕಾರದ ಪರಿಸರ ಸಚಿವರು ಮಾತ್ರ ಯಾವುದರಲ್ಲಿ ಬ್ಯುಸಿ ಇದ್ದಾರೆ ಗೊತ್ತಾ? ದಿಲ್ಲಿಯ ಜನತೆ ಈ ವಿಷಗಾಳಿ ಸೇವಿಸಿ ನಮ್ಮ ಹೃದಯ, ಮೆದುಳು ಹಾಗೂ ಶ್ವಾಸಕೋಶಗಳ ಗತಿ ಏನು ಅನ್ನೋ ಚಿಂತೆಗೆ ಬಿದ್ದಿದ್ರೆ ಆ ಬಗ್ಗೆ ತುರ್ತು ಗಮನ ಹರಿಸಬೇಕಾದ ಪರಿಸರ ಸಚಿವರು ಎಲ್ಲಿದ್ದಾರೆ? ಮೋದಿ, ಅಮಿತ್ ಶಾ ಇಬ್ಬರಿಗೂ ಅತ್ಯಾಪ್ತರಾದ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಮಿತಿಮೀರಿದ ದಿಲ್ಲಿ ವಾಯು ಮಾಲಿನ್ಯ ಕಡಿಮೆ ಮಾಡೋಕೆ ಏನಾದರೂ ಕ್ರಮ ಕೈಗೊಂಡಿದ್ದಾರೆ? ದೇಶದ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ಮಟ್ಟ ತೀರಾ ಹದಗೆಟ್ಟಿದೆ. ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಕಾರ ರಾಜಧಾನಿಯ ವಾಯು ಮಾಲಿನ್ಯದ ಬಿಕ್ಕಟ್ಟು ಉಲ್ಬಣಗೊಳ್ತಾನೆ ಇದೆ. ಎಕ್ಯುಐ ಮಟ್ಟ 490 ಅಥವಾ ಅದಕ್ಕಿಂತ ಹೆಚ್ಚಿನವರೆಗೂ ದಾಖಲಾಗ್ತಾ ಇದ್ದು ಇದು ನಿಜಕ್ಕೂ ತೀರಾ ಗಂಭೀರ ಸ್ಥಿತಿಯಾಗಿದೆ. ಆದರೆ ಈ ಬಿಕ್ಕಟ್ಟಿನ ನಡುವೆ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಏನ್ ಮಾಡ್ತಿದ್ದಾರೆ? ಅವರು ಇದ್ರ ಬಗ್ಗೆ ಕಿಂಚಿತ್ ಕಳವಳವನ್ನಾದ್ರೂ ತೋರಿಸ್ತಿದ್ದಾರೆ ಅಂತ ನೋಡಿದ್ರೆ ಇಲ್ವೇ ಇಲ್ಲ. ಅವರು ಎಕ್ಸ್ ನಲ್ಲಿ ಸಚಿವ ಕಿರಣ್ ರಿಜಿಜುಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ಕೊಂಡು ಕೂತಿದ್ದಾರೆ. ವಾಯು ಮಾಲಿನ್ಯ ಬಿಕ್ಕಟ್ಟೊಂದನ್ನ ಬಿಟ್ಟು ಬೇರೆಲ್ಲದರ ಬಗ್ಗೆನೂ ಅವರ ಗಮನ ಇದೆ ಅನ್ನೋದು ಅವರ ಟ್ವೀಟ್ ಗಳನ್ನ ನೋಡಿದ್ರೇನೆ ಗಮನಕ್ಕೆ ಬರುತ್ತೆ. ದೆಹಲಿಯಲ್ಲಿ ಭಾನುವಾರದಿಂದಲೇ PM 2.5 ಮತ್ತು PM 10 ಮಟ್ಟಗಳು ತೀವ್ರವಾಗಿ ಏರಿವೆ. ಮಧ್ಯಮ ಮಟ್ಟದಿಂದ ದಟ್ಟವಾದ ಮಂಜಿನ ಪರಿಸ್ಥಿತಿಯ ಕಾರಣಕ್ಕಾಗಿ ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ನೀಡಿದೆ. ವಿಶ್ವವಿದ್ಯಾನಿಲಯಗಳು ಮತ್ತು ಶಾಲೆಗಳು ತರಗತಿಗಳನ್ನು ಸ್ಥಗಿತಗೊಳಿಸಿದ್ದು ಆನ್ಲೈನ್ ತರಗತಿಗಳ ಮೊರೆ ಹೋಗಿವೆ. ತೀವ್ರ ಆರೋಗ್ಯ ಪರಿಣಾಮಗಳ ಬಗ್ಗೆ ತಜ್ಞರು ಎಚ್ಚರಿಕೆ ನೀಡಿರೋದ್ರ ನಡುವೆಯೇ ಕೇಂದ್ರ ಸರ್ಕಾರಿ ನೌಕರರಿಗೆ ಮನೆಯಿಂದಲೇ ಕೆಲಸ ಮಾಡೋಕೆ ಸೂಚಿಸಲಾಗಿದೆ. ಆದರೆ ಹವಾಮಾನ ಬದಲಾವಣೆ ಮಂತ್ರಿ ಭೂಪೇಂದ್ರ ಯಾದವ್ ಮಾತ್ರ ಇದ್ಯಾವುದರ ಬಗ್ಗೆ ಚಿಂತೆನೇ ಇಲ್ಲದ ಹಾಗೆ ನಡೆದುಕೊಳ್ತಾ ಇರೋದು ತೀರಾ ವಿಚಿತ್ರವಾಗಿದೆ. ಹುಲಿ ಸಂರಕ್ಷಣೆ ಮತ್ತಿತರ ಹಲವಾರು ವಿಷಯಗಳ ಕುರಿತು ಎಕ್ಸ್ ನಲ್ಲಿ ಪೋಸ್ಟ್ ಮಾಡೋದ್ರಲ್ಲಿ ಅವರು ಮಗ್ನರಾಗಿದ್ದಾರೆ. ದೆಹಲಿಯಲ್ಲಿನ ಉಸಿರು ಕಟ್ಟಿಸುವ ವಾಯು ಮಾಲಿನ್ಯ ಬಿಕ್ಕಟ್ಟಿನ ಬಗ್ಗೆ ಗಮನ ಹರಿಸೋದನ್ನ ಬಿಟ್ಟು ಬೇರೆಲ್ಲವನ್ನೂ ಅವರು ಮಾಡ್ತಿರೋ ಹಾಗಿದೆ. ದೆಹಲಿ ನಿಜವಾಗಿಯೂ ಗ್ಯಾಸ್ ಚೇಂಬರ್ ಆಗಿ ಮಾರ್ಪಡ್ತಿರುವ ಸನ್ನಿವೇಶದಲ್ಲಿ ಪರಿಸರ ಸಚಿವಾಲಯದ ಪತ್ರಿಕಾ ವಿಭಾಗ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕೃತ AQI ಮಾಹಿತಿಯನ್ನ ಮಾತ್ರ ನಂಬಬೇಕು ಅಂತ ಪತ್ರಕರ್ತರಿಗೆ ಎಚ್ಚರಿಕೆ ಕೊಟ್ಟು ಕೂತಿದೆ. ತಾನು ಕೊಡುವ ತಪ್ಪು ಅಂದಾಜನ್ನ ಮಾತ್ರ ನಂಬಲಿ ಅನ್ನುವಂತಿರುವ ಅದರ ಧೋರಣೆ ವಾಸ್ತವ ಮರೆಸಿ ಸುಳ್ಳು ಅಂಕಿಅಂಶಗಳನ್ನ ಕೊಡುವ ಸರ್ಕಾರದ ಹಳೆ ಜಾಯಮಾನವೇ ಆಗಿದೆ. ನಿಖರ ಮತ್ತು ವಿಶ್ವಾಸಾರ್ಹ AQI ಡೇಟಾಕ್ಕಾಗಿ ಸಮೀರ್ ಅಪ್ಲಿಕೇಶನ್ ಅಥವಾ CPCB ಅಧಿಕೃತ ವೆಬ್ಸೈಟ್ ಅನ್ನ ಮಾತ್ರ ನೆಚ್ಚಬೇಕು ಅಂತ ಸೂಚಿಸಲಾಗಿದೆ. ಜನರಿಗೆ ತಪ್ಪು ಮಾಹಿತಿ ಹೋಗಕೂಡುದು ಅನ್ನೋದು ಸರಿಯೇ ಇದ್ದರೂ ಸರ್ಕಾರ ಪ್ರಕಟ ಮಾಡ್ತಿರುವ ಮಾಹಿತಿ ಎಷ್ಟು ಸರಿ ಇದೆ ಅನ್ನೋದು ಅನುಮಾನಕ್ಕೆ ಕಾರಣವಾಗಿರೋದು ಅಮೆರಿಕ ರಾಯಭಾರ ಕಚೇರಿಯ ರೀಡಿಂಗ್. ಪತ್ರಕರ್ತರೊಬ್ಬರು ಅಮೆರಿಕ ರಾಯಭಾರ ಕಚೇರಿಯಿಂದ AQI ರೀಡಿಂಗ್ ನ ಮಾಹಿತಿ ಪಡೆದುಕೊಂಡಾಗ ಅದು ದೆಹಲಿಯಲ್ಲಿ 1544 ಅಂತ ತೋರಿಸಿದೆ. ಅಂದ್ರೆ ಅದು CPCB ತೋರಿಸೋದಕ್ಕಿಂತ 3 ಪಟ್ಟು ಹೆಚ್ಚು. ಇದ್ಯಾವುದರ ಬಗ್ಗೆನೂ ಮಂತ್ರಿ ಭೂಪೇಂದ್ರ ಯಾದವ್ಗೆ ಗಮನ ಇಲ್ಲ ಅನ್ನೋದು ಅವರ ಮೋದಿ ರ್ಯಾಲಿಗಳು, ಭೇಟಿಗಳು ಮತ್ತು ಸಾಬರಮತಿ ರಿಪೋರ್ಟ್ ಸಿನಿಮಾ ಬಗ್ಗೆ ಎಕ್ಸ್ ಪೋಸ್ಟ್ ಗಳನ್ನ ಹಾಕೊಂಡೇ ಇರೋದನ್ನ ನೋಡಿದ್ರೆ ಗೊತ್ತಾಗುತ್ತೆ. ದೆಹಲಿಯ ವಾಯು ಗುಣಮಟ್ಟ ಅಯೋಮಯವಾಗ್ತಿರುವಾಗ ಕಳೆದೊಂದು ವಾರದಿಂದಲೂ ಮಂತ್ರಿ ಭೂಪೇಂದ್ರ ಯಾದವ್ ಇಂಥದ್ದೇ ಪೋಸ್ಟ್ ಗಳನ್ನ ಹಾಕೊಂಡಿದ್ದಾರೆ. ಮೊನ್ನೆ November 16 ದೆಹಲಿಯಲ್ಲಿ ಸತತ 4ನೇ ದಿನವೂ AQI ತೀವ್ರವಾಗಿನೇ ಮುಂದುವರೆದಿದ್ದಾಗಲೂ ಯಾದವ್ ಹಿಂದೂಸ್ತಾನ್ ಟೈಮ್ಸ್ ಲೀಡರ್ಶಿಪ್ ಶೃಂಗಸಭೆಯಲ್ಲಿನ ಮೋದಿ ಭಾಷಣದ ಕ್ಲಿಪ್ ಅನ್ನ ಪೋಸ್ಟ್ ಮಾಡಿ ಸಂತುಷ್ಟಪಡಿಸೋದ್ರಲ್ಲಿ ತೊಡಗಿದ್ರು. ಆದ್ರೆ ದೆಹಲಿ ವಾಯು ಮಾಲಿನ್ಯ ಬಿಕ್ಕಟ್ಟಿನ ಬಗ್ಗೆ ಮಾತ್ರ ಈವರೆಗೂ ಏನನ್ನೂ ಹೇಳೇ ಇಲ್ಲ. ಯಾದವ್ ಮೌನದ ಬಗ್ಗೆ ಸೋಷಿಯಲ್ ಮೀಡಿಯಾ ಬಳಕೆದಾರರೇ ಟೀಕಿಸಿದ್ದಾರೆ. ಇಂತಹ ಬಿಕ್ಕಟ್ಟಿನ ಹೊತ್ತಿನಲ್ಲಿ ಪರಿಸರ ಮಂತ್ರಿ ಬೇಡದ ವಿಚಾರಗಳ ಬಗ್ಗೆ ಟ್ವೀಟ್ ಮಾಡಿಕೊಂಡಿರೋದಕ್ಕೆ ವಾವ್ ಅಂತ ವ್ಯಂಗ್ಯವಾಗಿ ಹೇಳಿರುವ ಬಳಕೆದಾರರೊಬ್ಬರು ಏನಾಗ್ತಿದೆ ಅನ್ನೋದ್ರ ಮಾಹಿತಿಯನ್ನ ಜನರಿಗೆ ನೀಡುವಲ್ಲಿ ನೀವು ಮುಂದಿರಬೇಕು ಅಂತ ತಿಳಿದಿದ್ದಾರೆ. AQI 450+ ಆಗಿದೆ, ಆದ್ರೆ ಜನರ ಬಗ್ಗೆ ನಿಮ್ಗೆ ಯಾವ ಕಾಳಜಿನೂ ಇಲ್ಲ, ನೀವೇನನ್ನೂ ಮಾಡ್ತಿಲ್ಲ. ಅದಕ್ಷತೆಗೂ ಒಂದು ಮಿತಿ ಇದೆ ಮಂತ್ರಿಗಳೇ, ನಾಚಿಕೆ ಆಗ್ಬೇಕು ನಿಮ್ಗೆ ಅಂತ ಮತ್ತೊಬ್ರು ಹೇಳಿದ್ದಾರೆ. ಭಾಳ್ ಠಾಕ್ರೆ ಪುಣ್ಯತಿಥಿ ಬಗೆಗಿನ ಸಚಿವರ ಟ್ವೀಟ್ಗೆ ಪ್ರತಿಕ್ರಿಯೆ ನೀಡಿರುವ ಮತ್ತೊಬ್ಬರು, ನೀವು ಪರಿಸರ ಮಂತ್ರಿ ಅನ್ನೋದು ನೆನಪಿದೆಯಾ, ನಿಮ್ಗೆ ಸ್ವಲ್ಪನೂ ನಾಚಿಕೆ ಇಲ್ವಾ, ಇಡೀ ಉತ್ತರ ಭಾರತ ಉಸಿರುಗಟ್ಟಿಸ್ತಿದೆ ಅಂತ ಹೇಳಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.